ಕರೋ ಮಮ ಕಲ್ಯಾಣ ಹರಿರ್ಹಯ ಮುಖಾಭಿಧ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರ ಸಮಸ್ತ ಕರ್ನಾಟಕ ಟಿ ವಿ ವೀಕ್ಷಕರಿಗೆ ಅಭಿವಂದನೆಗಳು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ನಾವು ನೀವೆಲ್ಲರೂ ಕೂಡ ತೀರ್ಥ ಪ್ರಬಂಧ ಗ್ರಂಥದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಆರಂಭದಲ್ಲಿ ವಾದರಾಜ ಗುರು ಸಾರ್ವಭೌಮರು ಮಧ್ವಾಚಾರ್ಯರಿಗೆ ನಮನವನ್ನು ಮಾಡಿ ಅವರ ಆಶ್ರಮ ಗುರುಗಳಾದ ವಾಗೀಶ ತೀರ್ಥರಿಗೆ ನಮನವನ್ನು ಮಾಡುತ್ತಾರೆ ವಾಗೀಶ ತೀರ್ಥಂ ಮುನಿವರ್ಯ ಭವದ್ದಯಾಂಬು ಯೋಗೇನ ಪಾವಯ ಮನೋಗ್ರಹ ಮನ್ವಹಮ್ಮೆ ಆ ವಾಗೀಶ ತೀರ್ಥರನ್ನು ಪ್ರಾರ್ಥನೆ ಮಾಡಿ ಹೇ ವಾಗೀಶ ತೀರ್ಥರೇ ನಮಗೆ ಪರಮಾನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ನಂತರದಲ್ಲಿ ಈ ಗ್ರಂಥದಲ್ಲಿ ತೀರ್ಥ ಪ್ರಬಂಧ ಕ್ಷೇತ್ರ ಚಿಂತನ ಈ ಗ್ರಂಥದಲ್ಲಿ ತಿಳಿಸುವಂತಹ ವಾದಿರಾಜರ ವಿಷಯ ಕ್ಷೇತ್ರ ನಾಂ ಮಹಾತ್ಮ್ಯಾನಿ ಯಥಾಮತಿ ವಾದಿರಾಜೋ ಯದಿಸ್ತೌತಿ ಪದ್ಯೈ ಕತಿಪಯೈ ಕವಿ ಕೆಲವು ಪದ್ಯಗಳಿಂದ ಕೆಲವು ಶ್ಲೋಕಗಳಿಂದ ವಾದಿರಾಜ ಗುರುಸಾರ್ವಭೌಮರಾದ ನಾವು ಈ ಎಲ್ಲ ಕ್ಷೇತ್ರಗಳ ಪರಿಚಯವನ್ನು ಮಾಡಿಸಿಕೊಡ್ತೇವೆ ಅಂತ ಶ್ರೀಮದ್ ಭಾವಿ ಸಮೀರ ವಾಜರಾಜರು ತಿಳಿಸ್ತಾ ಇದ್ದಾರೆ ಅಲ್ಲದೆ ಮೊದಲಿಗೆ ಪರಶುರಾಮ ಕ್ಷೇತ್ರ ಪರಶುರಾಮ ಕ್ಷೇತ್ರ ಅಂದರೆ ಇಂದಿನ ಉಡುಪಿ ದಕ್ಷಿಣ ಕನ್ನಡದ ಸಂಪೂರ್ಣ ಕ್ಷೇತ್ರ ಇದೆಲ್ಲವೂ ಕೂಡ ಯಾವುದು ಅಂತಂದರೆ ಪರಶುರಾಮ ಕ್ಷೇತ್ರ ನಾವಲ್ಲಿ ಸಂಕಲ್ಪ ಮಾಡುವಾಗಲೂ ಕೂಡ ಪರಶುರಾಮ ದೇವರೇ ಅಲ್ಲಿ ಸನ್ನಿಹಿತರಾಗಿದ್ದಾರೆ ಅನ್ನುವ ಅನುಸಂಧಾನ ಹಿಂದೆ ಪರಶುರಾಮ ಆ ಸಮುದ್ರದ ತಟಕ್ಕೆ ಬಂದಾಗ ಕೋಪದಿಂದ ಸಮುದ್ರವನ್ನು ನೋಡಿದಾಗ ಇಡೀ ಸಮುದ್ರವೇ ಒಣಗಿ ಬಟ್ಟ ಬಯಲಾದಂತಹ ಸಂದರ್ಭ ಆಗ ಅನೇಕ ಆ ಸರ್ಪಗಳ ಕುಲಗಳೇ ಹೋಯಿತು ಹೀಗಾಗಿ ಸರ್ಪಾರಾಧನೆ ಅಲ್ಲಿ ತುಂಬ ವಿಶೇಷ ಇಡೀ ದಕ್ಷಿಣ ಕನ್ನಡವನ್ನು परशुराम क्षेत्रांत हेळतारे ಅವರ ಜನ್ಮಭೂಮಿ ಪರಶುರಾಮ ಕ್ಷೇತ್ರ ಅದನ್ನ ಆರಂಭದಲ್ಲಿ ಸ್ತೋತ್ರ ಮಾಡುತ್ತಾ ಇದ್ದಾರೆ ಕರಣೇ ಪದನ್ನ್ಯಸ್ತರುಚಿ ನಿರಂಸುಹು ವಾರಾಶिवಸ್ತ್ರಂ ಜಗನಾದ್ಧಿಯಸ್ಯಾಹ ಅಮೂಮಚದ್ ಬಾಣಕರೇಣ ಭೂಮೇಹ ಶ್ರೀ ಭಾಗವಹ ಜೇದಿಕ್ಷದಿರ್ನಹ ಹಿнде ಭೂದೇವಿ ಭೂದೇವಿಯ ಕಿವಿಯ ಸ್ಥಾನ ದಕ್ಷಿಣ ಕನ್ನಡ ಆ ಗೋಕರ್ಣ ಕ್ಷೇತ್ರದಲ್ಲಿ ತಮ್ಮ ಹೆಜ್ಜೆಯನ್ನು ಇಟ್ಟರು ಪರಶುರಾಮದೇವರು ಆಗ ಬಯಸಿದವರಾಗಿ ಆ ಭೂಮಿಯ ಜಗನಸ್ಥಾನೀಯ ಆ ಜಗನದ ಭಾಗವನ್ನು ಅಂದರೆ ನಮ್ಮ ಈ ಈಗಿನ ಸಹ್ಯಾದ್ರಿ ಪ್ರದೇಶ ಅಲ್ಲಿಗೆ ಬಂದವರಾಗಿ ಸಮುದ್ರವೆಂಬ ವಸ್ತ್ರವನ್ನು ತಮ್ಮ ಬಾಣದಿಂದ ಸರಿಸ್ತಾ ಇದ್ದಾರೆ ಆಗ ಸಮುದ್ರ ಹಿಂದೆ ಹೋಗ್ತಾ ಇದೆ ಆ ಭೂಮಿಯನ್ನು ಸಮುದ್ರ ಇದ್ದ ಜಾಗ ಯಾವ ಪರಶುರಾಮ ದೇವರ ಬಾಣದಿಂದ ಸಮುದ್ರ ಎಲ್ಲ ಹಿಂದೆ ಹೋಗಿ ಒಣಗಿತೋ ಆ ಭೂಮಿಯನ್ನು ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ ಅಂತಹ ಪರಶುರಾಮ ಕ್ಷೇತ್ರ ಅದ್ಭುತವಾದಂತಹದ್ದು ದಕ್ಷಿಣ ಕನ್ನಡದಲ್ಲಿ ಅನೇಕ ದೇವಾಲಯಗಳ ನಾಡು ಅಂತಲೇ ಅದನ್ನು ಕರೀತಾರೆ ಅಂತಹ ಪಶ್ಚಿಮ ಪ್ರಬಂಧದಲ್ಲಿ ಪರಶುರಾಮ ಕ್ಷೇತ್ರವನ್ನು ಆರಂಭದಲ್ಲಿ ಪರಿಚಯ ಮಾಡಿಸ್ತಾರೆ ದಕ್ಷಿಣ ಕನ್ನಡಕ್ಕೆ ಪರಶುರಾಮ ಕ್ಷೇತ್ರ ಅಂತ ಹೆಸರು ಬಂದದ್ದು ಹೇಗೆ ಅನ್ನುವುದನ್ನು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಮೊದಲಿಗೆ ತಿಳಿಸುವಂತಹ ಕ್ಷೇತ್ರ ರಜದ ಪೀಠಪುರ ಉಡುಪಿ ಉಡುಪಿ ಕ್ಷೇತ್ರ ಇದನ್ನು ರಜತಪೀಠಪುರ ಅಂತ ಕರೀತಾರೆ ಯಾವ ಶ್ರೀಕೃಷ್ಣ ಪರಮಾತ್ಮನ ಒಂದು ಸನ್ನಿಧಾನ ಇರುವಂತಹ ಕ್ಷೇತ್ರ ಉಡುಪಿ ಆ ಉಡುಪಿಯ ಕ್ಷೇತ್ರದ ಚಿಂತನೆಯನ್ನು ನಾವು ನೀವೆಲ್ಲರೂ ಕೂಡ ವಾಜರಾಜ ಗುರುಸಾರ್ವಭೌಮರು ಹೇಳಿದ ರೀತಿಯಲ್ಲಿ ಚಿಂತನೆಯನ್ನು ಮಾಡೋಣ ನಾಳಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಅರ್ಪಣಮಸ್ತೆ